ವಿಷಯ ಆಯ್ತು. ರಾಯರಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಏನಿವತ್ತು ಬಹಳ ಸದನದಲ್ಲಿ ಗಂಭೀರವಾದಂತ ವಿಷಯ ಚರ್ಚೆ ಆಗ್ತದೆ, ಆಗ್ಲಿ, ಅದರ ಅದು ಎಲ್ಲ ಸದಸ್ಯರ ಹಕ್ಕು. ಆದರೆ ಮಾನ್ಯ ಸುನೀಲ್ ಕುಮಾರ್ ಅವರು ಗೌರವಾನ್ವಿತ ಸದಸ್ಯರು, ತಾವೇನ್ ಮಾತಾಡಿದ್ರಿ? 1947ರಲ್ಲಿ ದೇಶ ಇಬ್ಬಾಗ ಕಾಂಗ್ರೆಸ್ ಮಾಡ್ತು ಅನ್ನುವಂತ ಮಾತನ್ನ ಮಾತಾಡಿದ್ರಿ. ಇದು ಸ್ವಲ್ಪ ಸ್ವಲ್ಪ ರೇ, ಒಂದ್ ನಿಮಿಷ ರೇ ಪ್ಲೀಸ್. ಇದು 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 ಬಹಳ ಅಪಚಾರದ ಮಾತು, ಈ ತರ ಮಾತಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೇನೆ ನಾನು ನಿಮಗೆ ರೂಲ್ಸ್ ಕೋಟ್ ಮಾಡಿದೆ. ಇದು ಅತ್ಯಂತ ಆಕ್ಷೇಪಾರ್ಹ ಮತ್ತು ಒಂದು ಪಕ್ಷದ ಮೇಲೆ ಒಂದು ದೇಶದ ಬಗ್ಗೆ ನೀವು ಮಾಡುವಂತ ಅವಮಾನ. ಅದಕ್ಕೆ ಅಧ್ಯಕ್ಷರೇ, ನಾನು ಐ ಕೋಟೆಡ್ ದ ಕೌಲ್ ಅಂಡ್ ಶೆಕ್ ತಮ್ಮ ಬುಕ್ ಅನ್ನು ಹೇಳಿದೆ ಏನ್ ಮಾತಾಡಬೇಕು ಸದಸ್ಯರು ಅಂತೇಳಿ. ಇಟ್ ಈಸ್ ವೆರಿ ಕ್ಯಾಟಗಾರಿಕಲಿ ಕ್ಲಿಯರ್ ಇನ್ ದ ಕೌಲ್ ಅಂಡ್ ಶೆಕ್ ಪಾರ್ಲಿಮೆಂಟರಿ ಪ್ರೊಸೀಜರ್ ಬುಕ್, ರೂಲ್ಸ್ ಟು ಅಬ್ಸರ್ವ್ ವೈಲ್ ಸ್ಪೀಕಿಂಗ್. While participating in debate or discussion in the house, members are required to observe certain rules regarding the manners of a speech. ಏನೇನ್ ಮಾಡಬೇಕು ಅನ್ನೋದನ್ನ ಡಿಸ್ಕ್ರೈಬ್ ಮಾಡಿದ್ದಾರೆ, ಅದನ್ನು ತಾವು ಓದಿದ್ರಿ. ತದನಂತರ ನಮ್ಮದೇ ಆದಂತ ಸದನದ ಸೆಕ್ಷನ್ ನಿಯಮಾವಳಿ 354 ಅಧ್ಯಕ್ಷರೇ, 354 ಅದರ ಪ್ರಕಾರ ತಾವು ಕಡತದಿಂದ ತೆಗೆಸಾಕಲಿಕ್ಕೆ ಬರ್ತದೆ. ಆದರೆ ನನ್ನ ಆಕ್ಷೇಪಣೆ ಇಷ್ಟೇ, ಬರೇ ಕಡತದಿಂದ ತೆಗೆದು ಹಾಕಿದ್ರಲ್ಲ, ಮಾನ್ಯ ಸದಸ್ಯರಿಗೆ ತಾವು ಉಪದೇಶ ಮಾಡ್ತೀರೋ ಅಥವಾ ಎಚ್ಚರಿಕೆ ಮಾತು ಕೊಡ್ತೀರೋ ಅವ್ರಿಗೆ ಅಡ್ವೈಸ್ ಮಾಡಿ. ಪ್ಲೀಸ್ ಅಡ್ವೈಸ್ ಹಿಮ್ ನಾಟ್ ಟು ಸ್ಪೀಕ್ ಲೈಕ್ ದಿಸ್. ಮುಂದೆ ಈ ತರ ಅವರೊಬ್ಬರೇ ಸದಸ್ಯರಲ್ಲ, ಈ ಕಡೆ ಸದಸ್ಯರು ಮಾತಾಡಬಾರ್ದು, ಈ ಕಡೆ ಸದಸ್ಯರು ಮಾತನಾಡಬಾರ್ದು. ಯಾರೇ ಮಾತಾಡಿದ್ರು ತಪ್ಪಿದು. ಅದಕ್ಕೆ ಇವತ್ತು ಸುನೀಲ್ ಕುಮಾರ್ ಅವರು ಏನ್ ಮಾತನಾಡಿದ್ದಾರೆ ತೆಗೆಯೋದಲ್ದೇನೆ, ಅವರಿಗೆ ತಾವು ಅಡ್ವೈಸರ ಮಾಡಿ, ವಾರ್ನಿಂಗ್ ಆರು ಮಾಡಿ, ಅದನ್ನ ಹೇಳಬೇಕು ಅನ್ನೋದು ನನ್ನ ಉದ್ದೇಶ. ರೆಡ್ಡಿ ಅವರಿಗೆ ಒಂದೇ ಕ್ಲಾರಿಫಿಕೇಶನ್ ಏನಂದ್ರೆ, ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತಂದಿರತಕ್ಕಂಥವ್ರು ಮತ್ತೆ ನೋಡಿ ಚರ್ಚೆ ಮಾಡ್ಲೇಬೇಕು ಕಾಂಗ್ರೆಸ್ ತಗೊಂಡದೆ. ಅದೇ ಸಂದರ್ಭದಲ್ಲಿ ಅದು ಡಿವೈಡ್ ಆಗ್ಲಿಕ್ಕೂ ಅದು ಕಾರಣ ಅಂತ ಹೇಳಿ ಸುನೀಲ್ ಕುಮಾರ್ ಹೇಳಿದ್ರಲ್ಲಿ ನೋಡಿ ಏನಿದೆ ಅದು ಚರ್ಚೆ ಚರ್ಚೆ ನೀವು ಮತ್ತೆ ಮಾಡಿ ನೀವೇ ತಗೊಳ್ಳಿ. ನೀವು ಚರ್ಚೆ ಸ್ಥಾನ ಚರ್ಚೆ ಮಾಡಿ, ನಿಮ್ಗೆ ಇದರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಕಾಣ್ತದೆ. ಲೀಡರ್ಸ್ ನೈಜವಾದ ವಿಷಯ ಬಗ್ಗೆ ನಿಮಗೆ ಚರ್ಚೆ ಇಲ್ಲ. ಅವರು ಸರಿ ಸರ್ ಗೊತ್ತಿದ್ರೆ ಸಂತೋಷ. ಕಾಂಗ್ರೆಸ್ ನಲ್ಲಿ ಇದ್ರು ಅಲ್ಲಲ್ಲ ನೀವು ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ ಅನ್ನ ಈ ಕಾಂಗ್ರೆಸ್ ಅಂತೇಳಿ ಎಗ್ಲು ತೊಟ್ಕೊಳ್ಲಿಕ್ ಆಗಲ್ಲ. ಅದು ಸ್ವಾತಂತ್ರ್ಯ ಹೋರಾಟ ಕಾಂಗ್ರೆಸ್ ನಮ್ ಕಾಂಗ್ರೆಸ್ ಅಂತ ಇವ್ರೆ ಹೇಳ್ತಾರೆ. ಅದಾದ ನಂತರ ವಿಭಜನೆ ಮಾಡಿ ಅಂತ ಗಾಂಧೀಜಿನ ಈಗ ನರೇಂದ್ರ ಸ್ವಾಮಿ ಅವರೇ ಅಂತೇಳಿ ಪಟೇಲ್ ಡಿವಾಲಿಟಿ ಎಮ್ ಎ ಈಗ ರಾಯರೆಡ್ಡಿ ಅವರೇ. ಈಗ ರಾಯರೆಡ್ಡಿ ಅವರೊಂದು ಹಿರಿಯ ಸದಸ್ಯರಾಗಿ ಎಲ್ಲಾ ಶಾಸಕರಿಗೆ ಅವರದೇ ಆದ ನೀತಿಯ ಬಗ್ಗೆ ಎಲ್ಲವೂ ಕೂಡ ಹೇಳಿದ್ದಾರೆ. ನಾನು ಕೂಡ ಸಕಾರಾತ್ಮಕವಾದ ಚರ್ಚೆ ಆಗಲಿ, ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಗೊತ್ತಿದ್ದ ಗೊತ್ತಿಲ್ಲ ಕೆಲವು ಮಾತುಗಳು ಬರ್ತದೆ ಅಂತ ಯಾವ್ದು ವಿಚಾರ ಕೂಡ ನಾನು ಕೂಡ ಕರೆತಂದ್ರೆ ತೆಗೆಸಿ ನಾನು ಹೇಳ್ತೇನೆ. ಈಗ ಟಿ ಡಿ ರಾಜೇಗೌಡರು ಬೇಗ ಬೇಗ 5 ಮಿನಿಟ್ಸ್ ಎಲ್ಲ ಮುಗಿ ನಿಮ್ಮನ್ನ ಪಾಯಿಂಟ್ ಅಲ್ಲಿ ಮಾತಾಡ್ತೀನಿ.